ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಂ ಕಿಡಿಗೇಡಿಗಳು ಗಣಪತಿ ಮೂರ್ತಿಯ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣವನ್ನು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದಾರೆ. ಧಾರವಾಡ ನಗರದಲ್ಲಿ ಗುರುವಾರ 2 ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾತ್ರಿಯ ವೇಳೆ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆ ನಡೆಸಿ ಕಲ್ಲು ತೂರಾಟ ಮಾಡುವುದರ ಮೂಲಕ ಪೆಟ್ರೋಲ್ ಬಾಂಬನ್ನು ಎಸೆಯಲಾಗಿದೆ. ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮುಸ್ಲಿಂ ಸಮುದಾಯವೂ ಸಹ ಇದನ್ನು ವಿಚಾರ ಮಾಡಬೇಕು. ಹಿಂದೂಗಳು ಯಾವಾಗಲಾದರೂ ಅಲ್ಲಾಹು ಪೂಜೆಯಲ್ಲಿ ಗಲಾಟೆ ಮಾಡಿದ್ದಾರಾ ಎಂದು ಪ್ರಶ್ನಿಸಿದರು. ಬಾಟಲ್ಗಳನ್ನು ಎಸೆದಿದ್ದಾರೆ, ಗಣಪತಿಯ ವಿಗ್ರಹಕ್ಕೂ ಕೂಡ ಧಕ್ಕೆ ಆಗಿದೆ ಅಂತನ್ನುವಂಥ ಸುದ್ದಿ ಇದೆ. ಚಪ್ಪಲಿ ಎಸೆದಿದ್ದಾರೆ. ಸೊ ಇದು ಯಾವ ಮಾನಸಿಕತೆ ತೋರಿಸುತ್ತೆ ಅಂತನ್ನುವಂಥದ್ದು ಮುಸ್ಲಿಂ ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನೀವು ಅಲ್ಲಾನ ಪೂಜೆ ಮಾಡ್ತೀರಿ, ಓಕೆ, ನಾವು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಹಬ್ಬದಲ್ಲಿ ಯಾವುದೇ ಗಲಾಟೆ ಮಾಡಿಲ್ಲ, ಎಲ್ಲೂ ಗಲಾಟೆ ಆಗಿಲ್ಲ, ಗಲಾಟೆ ಮಾಡೋದೂ ಇಲ್ಲ. ಆದರೆ ಇವತ್ತು ಗಣೇಶನ ಹಬ್ಬ ಇರಬಹುದು ಅಥವಾ ಹಿಂದೂಗಳ ಹಬ್ಬದಲ್ಲೇ ಗಲಾಟೆ ಆಗುವಂಥದ್ದು ಯಾಕೆ? ಮಸೀದಿ ಎದುರುಗಡೆ ಬಂದ ತಕ್ಷಣವೇ ವಾದ್ಯವನ್ನು ಬಾರಿಸಬಾರ್ದು ಅಂತನ್ನುವಂಥದ್ದು ಎಲ್ಲಿ ಕಾನೂನು ಎಲ್ಲಿದೆ? ಕುರಾನ್ದಲ್ಲಿ ಏನಾದರೂ ಬರ್ತಿದೆಯಾ? ಸೊ ಸಂವಿಧಾನದಲ್ಲಿ ಏನಾದರೂ ಬರ್ತಿದೆಯಾ? ರಸ್ತೆ ಮೇಲೆ ಹೋಗ್ತಾ ಇರುವಂತಹ ಮೆರವಣಿಗೆ ಅದು, ಮಸೀದಿ ಮುಂದೆ ಅಲ್ಲ, ಇಡೀ ಊರು ತುಂಬೆಲ್ಲ ಮನೆ ಮುಂದೆ, ಅಂಗಡಿ ಮುಂದೆ, ದೇವಸ್ಥಾನ ಮುಂದೆ, ಎಲ್ಲ ಮುಂದೆ ಹೋಗುತ್ತಲ್ಲ, ವಾದ್ಯ ಸಹಿತ ಹೋಗುತ್ತಾ ಇರುವಂತಹದ್ದು ತಡೆಯುವಂತಹ ಪ್ರಕ್ರಿಯೆ ಎಲ್ಲೂ ಆಗಬಾರದು. ಇದು ವಾದ್ಯದ ಸಂಬಂಧಪಟ್ಟಾಗ ನಡೆದಂತಹ ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಹೋದ ವರ್ಷ ಇದೇ ಮಸೀದಿ ಎದುರುಗಡೆ ಗಲಾಟೆ ಆಗಿದೆ. ಸೊ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯ ಸ್ವಾಮಿ ಅವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ.